ಆತ್ಮೀಯ ಮಿತ್ರರೇ ನಿಮಗೆಲ್ಲರಿಗೂ ನಮಸ್ಕಾರ ಬಿರುಗಾಳಿ ಸಂತನ ವಿಚಾರವಾಗಿ ಮಾತನಾಡ್ತಾ 9ನೇ ದಿನಕ್ಕೆ ನಾವು ಬಂದಿದ್ದೀವಿ ಎಷ್ಟು ಬೇಗನೆ 9 ದಿನ ಕಳಿತು ಅಂತ ಈಗ ಅನ್ನಿಸ್ತಾ ಇದೆ ಸ್ವಾಮೀಜಿಯವರ ವಿಚಾರಧಾರೆಯೇ ಹಾಗೆ ಅದರಲ್ಲಿ ಮುಳುಗಿದಷ್ಟು ಆನಂದವನ್ನ ಪಡೆಕೊಳ್ಳತಾ ಹೋಗ್ತೀವಿ ಕುವೆಂಪು ಅವರು ಅದನ್ನ ತುಂಬಾ ಚೆನ್ನಾಗಿ ಅನೇಕ ಬಾರಿ ವ್ಯಕ್ತಪಡಿಸುತ್ತಾರೆ ಸ್ವಾಮೀಜಿಯವರ ಬಗ್ಗೆ ಓದಲಿಕ್ಕೆ ಯಾವ ಪುಸ್ತಕ ಅಂತ ಅನೇಕರು ನನಗೆ ಹೇಳ್ತಾರೆ ಅಕಸ್ಮಾತ್ ನಿಮಗೆ ಸಾಹಿತ್ಯದ ದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಓದಬೇಕು ಅಂತಲೇ ಮನಸಿದ್ರೆ ವಿವೇಕಾನಂದರ ಚರಿತ್ರೆಯನ್ನ ಕುವೆಂಪು ಅವರು ಬರೆದಿರುವಂತ ಪುಸ್ತಕ ಇದೆ ದಯಮಾಡಿ ಓದಿ ಅದರ ಮೊದಲ ಅಧ್ಯಾಯವೇ ಯಾರಿವನು ಅಂತ ಇದೆ ಏನು ರೋಚಕವಾಗಿದೆ ಅಂತಂದ್ರೆ ಮೈ ಮೇಲೆ ಗುಳ್ಳೆಗಳು ಏಳುವಂತೆ ಕುವೆಂಪು ಅವರು ಬರೆದಿದ್ದಾರೆ ಬಹುಶಃ ವಿವೇಕಾನಂದರನ್ನ ಆಪರಿ ಭಾವಿಸಿಕೊಂಡು ಬರೆದಂತ ಮತ್ತೊಬ್ಬ ಸಾಹಿತಿ ಕನ್ನಡದಲ್ಲಿ ಸಿಗೋದು ಕಷ್ಟ ಹಾಗಾಗಿ ಅವಕಾಶ ಸಿಕ್ಕಾಗ ಅದನ್ನು ಓದಿ ಇನ್ನು ಇವತ್ತು ನಾನು ಸ್ವಾಮಿ ವಿವೇಕಾನಂದರ ಪರಿವಿರಾಜಕ ದಿನಗಳನ್ನು ಬಹಳ ಜನ ಕೇಳಿದ್ರು ಯಾಕೆ ಅದನ್ನೇ ಆರಿಸಿಕೊಂಡೆ ಅಂತಂದ್ರೆ ನನಗೆ ಬಹಳ ಇಷ್ಟವಾಗುವಂತ ದಿನಗಳು ಸ್ವಾಮಿ ವಿವೇಕಾನಂದರದ್ದು ಆನಂತರ ತುಂಬಾ ಪಾಪ್ಯುಲರ್ ಆದಾಗ ಅದೆಲ್ಲ ಬೇರೆ ಸಂಗತಿಗಳು ಆದರೆ ವಿವೇಕಾನಂದರು ಖ್ಯಾತರಾಗೋಕ್ಕಿಂತ ಮುಂಚೆ ಪರಿವಿರಾಜಕರಾಗಿದ್ದಾಗ ಅವರ ನಿಜವಾದ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿ ಸಮಾಜದ ಮುಂದೆ ಅನಾವರಣಗೊಳ್ಳುತ್ತಿತ್ತು ಅನ್ನೋದನ್ನ ತಿಳ್ಕೊಳ್ಳೋದು ಯಾವಾಗಲೂ ಖುಷಿ ಕೊಡುತ್ತೆ ಸ್ವಾಮಿ ವಿವೇಕಾನಂದರು ಬಾರಾನಗರನಲ್ಲಿ ಇನ್ಮುಂದೆ ಹೊರಗಡೆ ಅಡ್ಡಾಡಬೇಕು ಸಮಾಜದಿಂದ ಕಲಿಯೋದು ಅಗತ್ಯ ಇದೆ ನಮ್ಮ ಸಾಮರ್ಥ್ಯವನ್ನು ನಾವು ಗುರುತಿಸಿಕೊಳ್ಳಬೇಕು ಅಂತ ಹೇಳಿದಾಗಲಿಂದ ಬಾರಾನಗರನಿಂದ ಅನೇಕ ಬಾರಿ ಹೋಗಿ ಬಂದು ಮಾಡಿದ್ದನ್ನು ನಾವು ನೋಡಿದ್ದೀವಿ ಇದು ಬಹುಶಃ ಜುಲೈ 1890ನಲ್ಲಿ ರಾಮಕೃಷ್ಣರು ತೀರ್ಕೊಂಡ 4 ವರ್ಷಗಳ ನಂತರ ಸ್ವಾಮಿ ವಿವೇಕಾನಂದರು ತಮ್ಮ ಸೋದರ ಸನ್ಯಾಸಿಗಳಿಗೆ ಹೇಳಿದರು ಈ ಬಾರಿ ನಾನು ಹೋಗ್ತೀನಿ ಹೋದ್ರೆ ಎಲ್ಲಿಯವರೆಗೂ ಈ ಮಾತು ಬಹಳ ವಿಶೇಷವಾಗಿರುವಂತದ್ದು ಎಲ್ಲಿಯವರೆಗೂ ನನ್ನ ಸ್ಪರ್ಶ ಮಾತ್ರದಿಂದಲೇ ಎದುರಿಗಿರುವ ವ್ಯಕ್ತಿಯನ್ನು ಪರಿವರ್ತಿಸಬಲ್ಲಂತ ಆಧ್ಯಾತ್ಮಿಕ ಶಕ್ತಿಯನ್ನು ನಾನು ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾನು ಇಲ್ಲಿಗೆ ಮರಳಿ ಬರೋದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಉತ್ಕಂಠದಲ್ಲಿ ಹೇಳಿ ಹೋಗಿದ್ರು ಅಂಡ್ ದಟ್ ವಾಸ್ ಟ್ರೂ ಸ್ವಾಮಿ ವಿವೇಕಾನಂದರು ಆನಂತರ ಮರಳಿ ಬಂದಿದ್ದು ಯಾವಾಗ ಗೊತ್ತಾ ಅಮೆರಿಕಾದಲ್ಲಿ ದಿಗ್ವಿಜಯ ಬಾರಿಸಿಯೇ ಅವರು ವಾಪಸ್ಸು ಅಲ್ಲಿಗೆ ಮರಳಿ ಬಂದಿದ್ದು ಅಂದರೆ ಆ ಅದ್ಭುತವಾದ ಶಕ್ತಿಯನ್ನು ಪಡ್ಕೊಂಡು ಪರಿವರ್ತನೆಯ ಶಕ್ತಿಯನ್ನು ಪಡ್ಕೊಂಡೇ ವಾಪಸ್ ಬಂದಿದ್ದು ಅಂತ ಹೀಗೆ ಹೋಗಬೇಕಾದಾಗ ಸುಮ್ಮನೆ ಹೋಗುವಂತಿಲ್ವಲ್ಲ ಶಾರದಾ ಮಾತೆಯವರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಲ್ಲ ಶಾರದಾ ಮಾತೆಯವರ ಬಳಿ ಸ್ವಾಮಿ ವಿವೇಕಾನಂದರು ಅಖಂಡಾನಂದರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಬಾರಿ ಸ್ವಾಮಿ ವಿವೇಕಾನಂದರಿಗೆ ಹಿಮಾಲಯದ ಯಾತ್ರೆ ಮಾಡಬೇಕು ಅನ್ನುವಂತ ಪ್ರೀತಿ ಬಂದಿದೆ ಹೋಗಬೇಕು ಅಂತ ಅನಿಸಿದೆ ಅಖಂಡಾನಂದರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅವರು ಶಾರದಾ ಮಾತೆಯವರ ಬಳಿ ಹೋದರು ಶಾರದಾ ಮಾತೆಯವರ ಹತ್ರ ನಿಂತ್ಕೊಂಡು ಪೂರ್ಣ ಜ್ಞಾನ ಪಡ್ಕೋಬೇಕು ಅಂತ ಯಾತ್ರೆಗೆ ಹೊರಟಿದ್ದೀನಿ ನೀವು ಆಶೀರ್ವಾದ ಮಾಡಿ ಅಂತಂದರು ಶಾರದಾ ಮಾತೆಯವರು ಆಶೀರ್ವಾದ ಮಾಡಿ ಏನು ಹೇಳಿದ್ರು ಗೊತ್ತಾ ನಿಮ್ಮ ಅಮ್ಮಂಗೂ ಹೋಗು ಒಂದು ಮಾತು ಹೇಳ್ಬಿಡಲ್ಲ ಅವರಿಂದನೂ ಆಶೀರ್ವಾದ ತಗೋ ಅಂತಂದರೆ ವಿವೇಕಾನಂದರು ಮರು ಮಾತಾಡದೆ ಹೇಳಿದರು ನನಗೀಗ ನೀವೊಬ್ಬರೇ ತಾಯಿ ನಿಮ್ಮನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ ಅಂದಾಗ ಶಾರದಾ ಮಾತೆಯವರು ಭಾವ ವಿಭೋರಾದರು ಭಾವಗರ್ಭಿತರಾದರು ಅದಾದಮೇಲೆ ಅಖಂಡಾನಂದರ ಕಡೆ ತಿರ್ಕೊಂಡು ಏನು ಹೇಳ್ತಾರೆ ಗೊತ್ತಾ ಮಿತ್ರೇ ಶಾರದಾ ಮಾತೆಯವರಿಗೆ ವಿವೇಕಾನಂದರ ಮೇಲಿದ್ದ ಪ್ರೀತಿ ಎಷ್ಟು ಅಗಾಧವಾದ್ದು ಅನ್ನೋದನ್ನು ಇಮ್ಯಾಜಿನ್ ಮಾಡೋದು ಬಹಳ ಕಷ್ಟ ಅಖಂಡಾನಂದರ ಹತ್ರ ತಿರುಗಿ ಹೇಳ್ತಾರೆ ನನ್ನ ಸರ್ವಸ್ವವನ್ನು ನಿನ್ನ ಕೈಯಲ್ಲಿಟ್ಟಿದ್ದೀನಿ ಮೈ ಆಲ್ ಅದು ನಿನ್ನ ಬಳಿ ಇದೆ ಅಂತ ಶಾರದಾ ಮಾತೆಯವರು ಹೇಳಿ ಇದನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾ ಏನು ಹೇಳ್ತಾರೆ ಗೊತ್ತಾ ನರೇನ್ ಯಾವತ್ತೂ ಹೊಟ್ಟೆ ಹಸ್ಕೊಂಡಿಲ್ಲದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಯಾಕೆಂದರೆ ನರೇಂದ್ರ ರಾಮಕೃಷ್ಣರು ನೋಡಲಿಕ್ಕೆ ಬರ್ತಿದ್ದಾನೆ ಅಂತ ಆದ ತಕ್ಷಣ ರಾಮಕೃಷ್ಣರು ಹೇಳಿ ಕಳಿಸೋರು ನರೇಂದ್ರ ಬಂದಿದ್ದಾನೆ ರೊಟ್ಟಿ ದಪ್ಪ ದಪ್ಪ ಮಾಡು ಕಡಲೆ ಹಾಕಿ ಚೆನ್ನಾಗಿರುವಂಥ ಅದಕ್ಕೆ ಬೇಕಾಗಿರುವಂಥ ಕರಿಯನ್ನು ಮಾಡಿಕೊಡು ಅಂತ ಕೇಳ್ಕೊಳ್ತಿದ್ರು ರಾಮಕೃಷ್ಣರು ಅಂದರೆ ನರೇಂದ್ರನ ಬಗ್ಗೆ ಅವನ ಊಟದ ಬಗ್ಗೆ ಅಷ್ಟು ಕಾಳಜಿ ನೀವೆಲ್ಲ ವಹಿಸ್ತಿದ್ರಲ್ಲ ತಾಯಿಯಾಗಿ ಆ ನರೇಂದ್ರನ ಕುರಿತಂಥ ಆ ಕಾಳಜಿಯನ್ನು ವಿಸ್ತಾರಗೊಳಿಸಿದಂಥ ಶಾರದಾ ಮಾತೆಯವರು ಹಿಂಗೆ ಹೇಳಿದರು ಹಂಗೆ ಹೇಳಿ ಅವರ ಆಶೀರ್ವಾದ ಪಡ್ಕೊಂಡು ಬೀಳ್ಕೊಟ್ಟು ಅವರಲ್ಲಿಂದ ಹೊರಟರು ಜುಲೈ ಕೊನೆಯ ಭಾಗ 1890ರ ಕೊನೆಯ ಭಾಗ ಅವರು ಹಿಮಾಲಯದ ಆ ಯಾತ್ರೆಯ ದೃಷ್ಟಿಯಿಂದ ಮೊದಲು ಭಾಗಲ್ಪುರಕ್ಕೆ ಹೋದರು ನಾನು ಪ್ರತಿಯೊಂದು ಜಾಗಕ್ಕೆ ಹೋಗಿದ್ದನ್ನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇಂಪಾರ್ಟೆಂಟ್ ಘಟನೆಗಳನ್ನು ತೆಗೆದುಕೊಂಡು ಹೇಳ್ತೀನಿ ಭಾಳ ವಿಶೇಷವಾಗಿರುವಂಥದ್ದು ಅಲ್ಲಿಂದ ಸ್ವಾಮಿ ವಿವೇಕಾನಂದರು ಮತ್ತು ಅಖಂಡಾನಂದರು ಅವರು ವೈದ್ಯನಾಥಕ್ಕೆ ಬಂದರು ವೈದ್ಯನಾಥದಲ್ಲಿ ರಾಜನಾರಾಯಣ್ ಬೋಸ್ ಬಾಬು ರಾಜನಾರಾಯಣ್ ಬೋಸ್ ಅವರ ಮನೆಯಲ್ಲಿದ್ದರು ಬಾಬು ರಾಜನಾರಾಯಣ್ ಬೋಸ್ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬಾಬು ರಾಜನಾರಾಯಣ್ ಬೋಸು ಅವರು ಬಾಲ್ಯದಲ್ಲಿ ಮನೆ ತುಂಬ ಏನೋ ಆಧ್ಯಾತ್ಮಿಕವಾಗಿ ಅಥವಾ ಆಚರಣೆಗಳಿಂದ ಕೂಡಿರುವಂಥದ್ದು ಧರ್ಮಭೀರುವಾಗಿದ್ದಂಥ ಫ್ಯಾಮಿಲಿ ಆದರೆ ಕಾಲಕ್ರಮದಲ್ಲಿ ವೆಸ್ಟರ್ನ್ ಇನ್ಫ್ಲೂಯೆನ್ಸಿಗೆ ಒಳಗಾದಂಥ ಬಾಬು ರಾಜನಾರಾಯಣ್ ಬೋಸರು ಪೂರ್ತಿ ಎಥಿಸ್ಟ್ ಆಗೋ ಥರ ಅಥವಾ ಇವೆಲ್ಲವನ್ನು ಧಿಕ್ಕರಿಸುವಂಥ ವ್ಯಕ್ತಿತ್ವದವರಾದರು ಆದರೆ ಯಾವಾಗ ತನ್ನ ತಂದೆ ತಾಯಿನ ಕಳ್ಕೊಂಡ್ರೋ ಆಗ ಅವರಿಗೆ ಇದ್ದಕ್ಕಿದ್ದಂತೆ ಈ ಧಾರ್ಮಿಕ ಕ್ರಿಯೆಗಳಲ್ಲಿ ಆಕ್ಟಿವಿಟೀಸ್ನಲ್ಲಿ ಆಕರ್ಷಣೆ ಉಂಟಾಗಿ ಅವರು ಮತ್ತೆ ಧರ್ಮದ ಮಾರ್ಗದಲ್ಲಿ ನಡಲಿಕ್ಕೆ ಶುರು ಮಾಡಿದರು ಮತ್ತು ಬ್ರಹ್ಮ ಸಮಾಜದ ಒಂದು ಪ್ರಮುಖ ಅನುಯಾಯಿಯಾಗಿ ಕನ್ವರ್ಟ್ ಆದರು
ಬ್ರಹ್ಮ ಸಮಾಜದಲ್ಲಿರುವಾಗಲೇ ಅವರು ಅನೇಕ ವಿಚಾರಗಳನ್ನು ಗ್ರಹಿಸ್ತಾ ಈ ವೆಸ್ಟರ್ನ್ ಕಲ್ಚರ್ ಹೇಗೆ ಭಾರತವನ್ನು ಹಾಳು ಮಾಡಿದೆ ಅನ್ನೋದನ್ನು ಸಾಕಷ್ಟು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಯಾವ ಅಂತಕ್ಕೆ ಹೋದಂದ್ರೆ ಎಕ್ಸೆಂಟ್ರಿಕ್ ಅಂತ ಕರೀತೀವಲ್ಲ ಆ ಥರ ಒಂಥರ ತೀರಾ ಎಕ್ಸ್ಟ್ರೀಮ್ ಆಗಿರುವಂಥ ಕಲ್ಪನೆ ಅವರದ್ದು. ಇಂಗ್ಲೀಷ್ ಮಾತನಾಡೋದೇ ತಪ್ಪು, ಇಂಗ್ಲೀಷ್ನ ಕಾರಣಕ್ಕೋಸ್ಕರವೇ ಈ ವೆಸ್ಟರ್ನ್ ಕಲ್ಚರ್ ನಮ್ಮೊಳಗೆ ನುಸುಳಿ ಬಂದಿದೆ, ಇದನ್ನು ಮಾತನಾಡೋದು ತಪ್ಪು ಅಂತ ಈ ತನ್ನೆದುರುಗಡೆ ಇಂಗ್ಲೀಷ್ ಮಾತನಾಡಿದವರಿಗೆ ದಂಡ ಹಾಕುವವರೆಗೂ ಹೋಗ್ಬಿಟ್ಟಿದ್ರು. ವಿವೇಕಾನಂದರು ಮತ್ತು ಅಖಂಡಾನಂದರು ಅವ್ರ ಮನೇಲಿ ಇದ್ರಲ್ವಾ, ಹಂಗಿದ್ದಾಗ ವಿವೇಕಾನಂದರು ಇಂಗ್ಲೀಷ್ನಲ್ಲಿ ಪ್ರಖರವಾಗಿದ್ದಂಥ ವ್ಯಕ್ತಿ. ಆದರೆ ವಿವೇಕಾನಂದರು ಇಂಗ್ಲೀಷ್ ಮಾತನಾಡ್ತಿರಲಿಲ್ಲ, ಅವರು ಆದಷ್ಟು ಬಂಗಾಳಿಯನ್ನೇ ಮಾತನಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ವಿವೇಕಾನಂದರ ಬಂಗಾಳಿ ಭಾಷೆಯನ್ನು ಕೇಳಿ ರಾಜನಾರಾಯಣ್ ಬೋಸರಿಗೆ ಒಂದು ಕ್ಷಣವೂ ಕೂಡ ಇವರಿಗೆ ಇಂಗ್ಲೀಷ್ ಗೊತ್ತಿರ್ಬೋದು ಅನ್ನೋ ಅನುಮಾನವೂ ಬರಲಿಲ್ಲ. ವಿವೇಕಾನಂದರು ಎರಡು ವರ್ಷನ್ ಇದೆ ಇದರಲ್ಲಿ, ಪ್ಲಸ್ ಅಂತ ಹೇಳಬೇಕಿತ್ತಂತೆ ಕೂಡೋದನ್ನು. ಆ ಪ್ಲಸ್ ಅನ್ನೋದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ಅವರು ಪ್ಲಸ್ ಅಂತ ಕೈಯಲ್ಲಿ ಹೀಗೆ ತೋರಿಸಿದ್ರು ಅಂತ ಒಂದು ಉಲ್ಲೇಖ ಬಂದರೆ, ಮತ್ತೊಂದು ಕಡೆ ಪ್ಲಸ್ ಅನ್ನೋದನ್ನು ರಾಜನಾರಾಯಣ್ ಬೋಸರು ಇಂಗ್ಲೀಷ್ನಲ್ಲಿ ಹೇಳಿ ಕೊನೆಗೆ ಬಂಗಾಳಿ ಸಾಧು ವಿವೇಕಾನಂದರಿಗೆ ಪ್ಲಸ್ ಅಂದರೆ ಗೊತ್ತಾಗಲ್ಲ ಅಂತ ಕೈಯಲ್ಲಿ ಹೀಗೆ ತೋರಿಸಿದ್ರು ಅಂತ ಕೂಡ ಉಲ್ಲೇಖ ಬರುತ್ತೆ. ವಿವೇಕಾನಂದರು ಎಷ್ಟರ ಮಟ್ಟಿಗೆ ತಮ್ಮಂತಾವು ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ರು ಅಂತಂದರೆ ಇಂಗ್ಲೀಷ್ನಲ್ಲಿ ಮಾತೇ ಆಡಲಿಲ್ಲ. ವಿವೇಕಾನಂದರ ಪ್ರಭುತ್ವ ಹಂಗಿತ್ತು ಬಂಗಾಳಿಯಲ್ಲೂ ಕೂಡ. ಅದಾದಮೇಲೆ ಅಖಂಡಾನಂದರ ಕತೆ ಹೇಳಿ, ಪಕ್ಕದಲ್ಲಿ ಕೂತಿದ್ದಾರೆ ವಿವೇಕಾನಂದರಿಗೆ ಇಂಗ್ಲೀಷ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಾಯಿ ತುದಿಗೆ ಬರ್ತಿದೆ ಅವರಿಗೆ, ವಿವೇಕಾನಂದರು ಮಾತನಾಡೋ ಶೈಲಿ ನೋಡಿ ನಗು ಬಂದಿದೆ, ಆದರೆ ಯಾವ ಕಾರಣಕ್ಕೂ ಬಾಯಿ ಬಿಡುವಂತಿಲ್ಲ. ವಿವೇಕಾನಂದರು ಕಂಡೀಷನ್ ಹಾಕಿಟ್ಬಿಟ್ಟಿದ್ದಾರೆ. ಮುಂದೆ ವಿವೇಕಾನಂದರು ತುಂಬ ಪಾಪ್ಯುಲರ್ ಆಗಿ ಜಗದ್ವಿಖ್ಯಾತರಾಗಿ, ವಿವೇಕಾನಂದರು ಅದೇ ವಿವೇಕಾನಂದರು ನಮ್ಮ ಮನೆಗೆ ಬಂದಿದ್ದು ಅಂತ ಕೇಳಿದಾಗ ರಾಜನಾರಾಯಣ್ ಬೋಸರು ಹೇಳಿದ್ರಂತೆ, ಈ ಸನ್ಯಾಸಿಗೆ ಇಂಗ್ಲೀಷ್ ಬರುತ್ತೆ ಅಂತ ನನಗೆ ಕನಸು ಮನಸ್ಸಿನಲ್ಲೂ ಹೊಳಿರಲಿಲ್ಲ ಅಂತ. ಎರಡನೇದು ಗಮನಿಸ್ಕೊಳ್ಳಿ ಮಿತ್ರರೇ, ಸನ್ಯಾಸಿಯಾದವನು ಇಂಗ್ಲೀಷಲ್ಲ ಮಾತನಾಡಲಿಕ್ಕೆ ಸಾಧ್ಯನಾ ಎನ್ನುವಂಥ ಸಹಜವಾದಂಥ ಭಾವನೆಗಳು. ಸನ್ಯಾಸಿಗಳೆಲ್ಲ ಇಂಗ್ಲೀಷಲ್ಲಿ ಮಾತನಾಡ್ತಾರೆ, ಅವರೆಲ್ಲ ಏನೂ ಗೊತ್ತಿಲ್ಲದೆ ಕಾವಿ ಬಟ್ಟೆ ಧರಿಸಿರೋರು ಎನ್ನುವಂಥ ಕಲ್ಪನೆ, ಅಥವಾ ಆಧ್ಯಾತ್ಮದ ಧಾರ್ಮಿಕ ಶಾಸ್ತ್ರ ಸಂಗತಿ ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ಅಂತ ಹೇಳುವಾಗ ವಿವೇಕಾನಂದರು ಹೊಸದೊಂದು ಮಾರ್ಗವನ್ನು ಸೃಷ್ಟಿ ಮಾಡಿದರು. ಇವತ್ತಿಗೂ ರಾಮಕೃಷ್ಣ ಆಶ್ರಮಕ್ಕೆ ಜಾಯ್ನ್ ಆಗುವಾಗ ಡಿಗ್ರಿ ಆಗಿರಬೇಕು ಅನ್ನೋ ಕಂಪಲ್ಷನ್ ಇದೆ, ಗೊತ್ತೇನು ಭಾಳ ಜನರಿಗೆ ಇದು ಗೊತ್ತಿಲ್ಲ. ಒಂದು ವಯಸ್ಸಿನ ಕಂಪಲ್ಷನ್ ಎಷ್ಟಿದೆಯೋ ಹಾಗೆ ಡಿಗ್ರಿ ಆಗಿರಬೇಕು ಅಂತ. ಡಿಗ್ರಿ ಆಗದೆ ಏನೋ ವೈರಾಗ್ಯದಿಂದ ಬಂದವರು ಕೂಡ ಅಲ್ಲಿಗೆ ಬಂದ ನಂತರ ಡಿಗ್ರಿ ಮಾಡಿಕೊಳ್ಳೇಬೇಕಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಡ್ತಾರೆ. ಯಾಕೆ ಅಂತಂದರೆ, ಸನ್ಯಾಸಿಯಾಗಿ ಬಂದವನು ಎಲ್ಲವನ್ನೂ ಏನೂ ಇಲ್ಲದೆ ಬಂದವನಲ್ಲ, ಎಲ್ಲವನ್ನೂ ಹೊಂದಿಕೊಂಡು ಬಂದವನು ಅಂತ. ವಿವೇಕಾನಂದರು ಹೇಳ್ತಾರೆ, ಸನ್ಯಾಸದ ಒಂದೇ ಒಂದು ದೋಷ ಅಂತಂದರೆ ಸಮಾಜದ ಕ್ರೀಮನ್ನು ತೊಗೊಂಡ್ಬಿಡುತ್ತೆ ಅದು, ಎಲ್ಲ ಆರ್ಡಿನರಿಗಳು ಅಲ್ಲಿ ಬರಲ್ಲ ಅಂತ. ಅಂಥ ಕ್ರೀಮ್ ಆಗಿದ್ರಲ್ಲ ಸ್ವಾಮಿ ವಿವೇಕಾನಂದರು, ಅವರೊಳಗೆ ಎಲ್ಲ ಜ್ಞಾನವೂ ಇತ್ತು, ಆದರೆ ಹೊರಗಡೆ ಮಾತ್ರ ತೋರ್ಪಡಿಸಿಕೊಳ್ತಾ ಇರಲಿಲ್ಲ. ರಾಜನಾರಾಯಣ್ ಬೋಸರ ಭೇಟಿಯ ನಂತರ ಅವರಲ್ಲಿಂದ ಗಾಜಿಪುರಕ್ಕೆ ಹೋದರು, ಗಾಜಿಪುರದಿಂದ ಕಾಶಿಗೆ ಬಂದರು. ಪ್ರಮದ್ದಾಸ್ ಬಾಬುಗಳು ಅಂತಂದರೆ ಅವ್ರಿಗೆ ತುಂಬ ಪ್ರೀತಿ ಇದ್ದಿದ್ದರಿಂದ ಕೆಲವು ದಿನಗಳ ಕಾಲ ಶಾಸ್ತ್ರಾರ್ಥ ನಡೀತು, ಅನೇಕ ಚರ್ಚೆಗಳೆಲ್ಲ ಅವ್ರ ಜೊತೆ ಆದವು. ಅದಾದ ನಂತರ ಅವರು ಪ್ರಮದ ಬಾಬುಗಳಿಗೆ ಏನು ಹೇಳಿದ್ರು ಗೊತ್ತೇನು, ಬಹಳ ರೋಚಕವಾಗಿರುವಂಥ ಮಾತು. ಯಾವ ಮಾತನ್ನು ತಮ್ಮ ಸೋದರ ಸನ್ಯಾಸಿಗಳಿಗೆ ಅವರು ಬಾರಾನಗರನಲ್ಲಿ ಹೇಳಿದ್ರೋ ಅದೇ ಮಾತನ್ನು ಸ್ವಲ್ಪ ವಿಭಿನ್ನ ರೂಪದಲ್ಲಿ ಪ್ರಮದ ಬಾಬುಗಳಿಗೆ ಹೇಳ್ತಿದ್ದಾರೆ. ಏನು ಹೇಳ್ತಾರೆ ಗೊತ್ತೇನು, ನಾನು ಈ ಸಮಾಜದ ಮೇಲೆ ಬಾಂಬ್ ಆಗಿ ಎರಗುವವರೆಗೂ, ಈ ಸಮಾಜದ ಮೇಲೆ ಬಾಂಬ್ ಆಗಿ ಎರಗುವವರೆಗೂ ಮತ್ತು ಈ ಜನಸಮೂಹ ನನ್ನನ್ನು ನಾಯಿಯಂತೆ ಅನುಸರಿಸುವವರೆಗೂ ನಾನು ಮರಳಿ ಬರೋದಿಲ್ಲ, ಮತ್ತೆ ವಾರಣಾಸಿಯಲ್ಲಿ ನಿಮ್ಮನ್ನು ಭೇಟಿ ಮಾಡೋದು ಆ ಸಂದರ್ಭದಲ್ಲೇ ಅಂತ. ಮಾತನ್ನು ಗಮನಿಸಿ, ಬಾಂಬ್ ಆಗಿ ಸಮಾಜದ ಮೇಲೆ ಎರಗ್ತೀನಿ ಮತ್ತು ಈ ಜನ ನಾಯಿಯಂತೆ ಅನುಸರಿಸ್ತಾರೆ. ನಾಯಿ ಅಂತಂದರೆ ನಿಯತ್ತಿನಿಂದ ಅಂತ, ನಾನು ಹೇಳಿರುವ ಮಾತುಗಳನ್ನು ಮಾಡಲಿಕ್ಕೋಸ್ಕರ ಆಚರಣೆಗೆ ತರಲಿಕ್ಕೋಸ್ಕರ ಜೀವವನ್ನೇ ಧಾರೆ ಎರೆಯಬಲ್ಲಂಥ ಒಂದು ಸಮೂಹವನ್ನು ಸೃಷ್ಟಿ ಮಾಡುವ ತಾಕತ್ತನ್ನು ಪಡ್ಕೊಂಡೇ ನಾನು ಮರಳಿ ಬರೋದು ಅಂತ ಪ್ರಮದ ಬಾಬುಗಳಿಗೆ ಹೇಳಿದರು. ಏನು ಕಾನ್ಫಿಡೆನ್ಸ್ ಇದ್ದಿರ್ಬೋದು ಸ್ವಾಮೀಜಿಯಲ್ಲ ಅವಾಗ ಅಂತ. ನನಗೆ ಈ ಸಾಲುಗಳು ಯಾವಾಗಲೂ ರೋಮಾಂಚನ ಉಂಟು ಮಾಡುವಂಥ ಸಾಲುಗಳು. ಸ್ವಾಮೀಜಿ ಆ ಮಾತನ್ನು ಹೇಳಿ ಹಾಗೆ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಸ್ವಾಮೀಜಿ ಹೊರಡ್ತಾರೆ. ಈಗ ಹಿಮಾಲಯದ ಯಾತ್ರೆ ಶುರುವಾಗುತ್ತೆ. ಒಂದು ಸ್ಪಿರಿಚುವಲ್ ಸ್ಟ್ರೆಂತನ್ನು ಪಡ್ಕೋಬೇಕು ಅಂತಂದರೆ ಹಿಮಾಲಯಕ್ಕೆ ಹೋಗಲೇಬೇಕು. ಜಗತ್ತಿನ ಯಾವ ಮೂಲೆಯ ಜನ ಕೂಡ ಅವ್ರಿಗೊಂದು ಸ್ಪಿರಿಚುವಲ್ ಸ್ಟ್ರೆಂತ್ ಬೇಕು ಅಂತಂದಾಗ ಅಲ್ಲಿಗೆ ಬಂದೇ ಬರ್ತಾರೆ. ಹಿಮಾಲಯದ ಆ ಎತ್ತರಕ್ಕೆ ಸ್ವಾಮೀಜಿ ಹೋಗಿ ಅದನ್ನು ಪಡ್ಕೋಬೇಕು ಅಂತ ದಾರಿಯುದ್ದಕ್ಕೂ ಹೊರಡ್ತಾರೆ. ನೈನಿತಾಲ್ನಲ್ಲಿ ಅವರ ಮೊದಲ ಹಾಲ್ಟು, ನೈನಿತಾಲ್ನಿಂದ ಆಲ್ಮೋಡಾಕ್ಕೆ ಹೋಗಬೇಕು ಅಂತ. ಈಗಲೂ ಕೂಡ ಆಲ್ಮೋಡಾದಲ್ಲಿ ಎಲ್ಲಿ ವಿವೇಕಾನಂದರು ತಂಗಿದ್ರೋ, ವಿವೇಕಾನಂದರು ಎಲ್ಲಿ ಆಸೆಪಟ್ಟು ಉಳ್ಕೊಂಡು ಅಂದರೆ ಎಲ್ಲಿ ಅವರ ಧ್ಯಾನಕ್ಕೆ ಪ್ರಶಸ್ತವಾದ ಜಾಗ ಇತ್ತೋ ಅಲ್ಲೊಂದು ಸುಂದರವಾದ ರಾಮಕೃಷ್ಣ ಮಿಷನ್ ಆಶ್ರಮ ಕಟ್ಟಿದ್ದಾರೆ. ವಿವೇಕಾನಂದರು ಆಲ್ಮೋಡಾಕ್ಕೆ ಹೋಗಬೇಕಾದಾಗ ಆ ದಾರಿಯಲ್ಲಿ ಏನು ದೂರ ಬರುತ್ತೋ ಅದನ್ನು ನಡ್ಕೊಂಡೇ ಕ್ರಮಿಸಬೇಕು ಅಂತ ಕಠಿಣವಾದ ಅಥವಾ ತುಂಬ ಏನು ಕಠಿಣವಾಗಿರುವಂಥ ದಾರಿ ಆದರೆ ಶಾರ್ಟ್ ಕಟ್ಟನ್ನು ಬಳಸ್ಕೊಂಡು ಕಾಡಿನ ಮೂಲಕ ಹಾದುಹೋದರು. ಹಾಗೆ ಹೋಗಬೇಕಾದಾಗ ದಾರಿಯಲ್ಲೊಂದು ನದಿ, ಆ ನದಿ ಆ ವಾತಾವರಣ ಎಷ್ಟು ಸುಂದರವಾಗಿತ್ತು ಅಂತಂದರೆ ವಿವೇಕಾನಂದರು ಜೊತೆಯಲ್ಲಿದ್ದಂಥ ಅಖಂಡಾನಂದರಿಗೆ ಹೇಳಿದರು, ನಾನಿಲ್ಲಿ ಧ್ಯಾನಸ್ಥನಾಗ್ಬಿಡ್ತೀನಿ, ಸ್ವಲ್ಪ ಕಾಲ ಬಿಟ್ಬಿಡು ನನ್ನಣ್ಣ ಅಂತ.
ಸ್ವಾಮಿ ವಿವೇಕಾನಂದರು ಆ ಜಾಗದಲ್ಲಿ ಧ್ಯಾನಸ್ಥರಾದ್ರಲ್ಲ ಆ ಸ್ಪಿರಿಚುವಲ್ ಪವರ್ ಅವರಿಗೆ ಸಿಗಬೇಕು ಅಂತ ಇತ್ತು ಅಂತ ಅನ್ಸುತ್ತೆ ಆ ಧ್ಯಾನಸ್ಥರಾದಂತ ಸ್ವಾಮೀಜಿ ಅನೇಕ ಗಂಟೆಗಳ ನಂತರ ಹೇಗೆ ಎದ್ದು ಬಂದರು ಅಂತಂದ್ರೆ ಮುಖ ಬೆಳಗ್ತಾ ಇತ್ತು ಅವರದ್ದು ಏನಾಯ್ತು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನನಗೆ ಮೈಕ್ರೋಕಾಸಮ್ ಮತ್ತು ಮ್ಯಾಕ್ರೋಕಾಸಮ್ ನ ಬಗ್ಗೆ ವಿಶ್ವ ಪ್ರಜ್ಞೆಯ ಒಟ್ಟಾರೆ ಅರಿವು ನನಗೆ ಇವತ್ತಾಯ್ತು ಇಡಿಯ ಜಗತ್ತು ಒಂದು ಅಣುವಿನಲ್ಲಿ ಹೇಗೆ ಸೇರ್ಕೊಂಡಿದೆ ಅನ್ನೋದು ನನಗೆ ಇಲ್ಲಿಗೆ ಬಂದಾಗ ಈ ಧ್ಯಾನದಲ್ಲಿ ಅರಿವಾಯ್ತು ಅಂತ ಹೇಳ್ತಾರೆ ಇದು ಬರೀ ಓದಿರೋದ್ರಿಂದ ತಿಳ್ಕೊಂಡಿರುವಂಥದ್ದಲ್ಲ ಅರಿವಾಯ್ತು ಅಂತ ರಿಯಲೈಸ್ ಆಯ್ತು ತನಗೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮುಂದೆ ಅಮೆರಿಕಾದಲ್ಲೂ ಅವರು ಏನು ಈ ವಿಚಾರವಾಗಿ ಮಾತನಾಡ್ತಾರೆ ಅದೆಲ್ಲವೂ ಕೂಡ ಈ ಧ್ಯಾನದಿಂದ ಸಿದ್ಧಿಸಿರುವಂಥ ಅಂಶಗಳು ಅಂತ ಮಿತ್ರ ಇದ್ಯಾವುದು ಹೊಸತಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ನಾನು ಮಾತನಾಡ್ತಿರುವಂತ ಯಾವ ಮಾತುಗಳು ಹೊಸತಲ್ಲ ನಾನು ಉಪನಿಷತ್ನಲ್ಲಿ ಏನು ಹೇಳಿದ್ಯೋ ಅದನ್ನೇ ನಿಮ್ಮ ಮುಂದೆ ಇರಿಸಿದ್ದೀನಿ ಅಂತ ಅಫ್ಕೋರ್ಸ್ ಹೌದು ಪ್ರಶ್ನೋಪನಿಷತ್ನಲ್ಲಿ ಪಿಪ್ಪಲಾದ ಋಷಿಗಳಿಗೆ ಆರು ಜನ ವಿದ್ಯಾರ್ಥಿಗಳು ಬಂದು ಪ್ರಶ್ನೆ ಕೇಳ್ತಾರಲ್ಲ ಆ ಪ್ರಶ್ನೆಗಳಲ್ಲಿ ಇದೇ ತರದ ವಿಚಾರಗಳು ಬರ್ತವೆ ಅವರು ಮೊದಲನೇ ಪ್ರಶ್ನೆ ಕೇಳದೆ ಯಾವಾಗಲಾದರೂ ಅವಕಾಶ ಸಿಕ್ಕರೆ ಪ್ರಶ್ನೋಪನಿಷತ್ತನ್ನು ಇಲ್ಲಿ ಮುಮುಕ್ಷುಗಳಿದ್ರೆ ಆಧ್ಯಾತ್ಮದ ಜ್ಞಾನದ ವಿಕಸನಕ್ಕೆ ಆಸಕ್ತಿ ಉಳ್ಳವರಾದರೆ ದಯಮಾಡಿ ಪ್ರಶ್ನೋಪನಿಷತ್ತನ್ನು ಓದಿ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಅದು ಸಹಜವಾಗಿ ಕಲ್ಪಿಸಿಕೊಡತ್ತೆ ಕೇಳಿರುವ ಆರು ಪ್ರಶ್ನೆಗಳಿಗೂ ಋಷಿಗಳು ಉತ್ತರ ಕೊಡ್ತಾರಲ್ಲ ಅದರಲ್ಲಿ ಮೊದಲನೇ ಪ್ರಶ್ನೆ ಈ ಜೀವಗಳು ಹೇಗೆ ಹುಟ್ಟುತ್ತವೆ ಅಂತ ಪ್ರಜಾಪತಿ ಹೇಗೆ ಇದನ್ನು ಹುಟ್ಟಿಸಿದ ಅಂತ ಆನಂತರ ಅವರು ಹೇಳೋದು ಪ್ರಾಣ ಮತ್ತು ರೈ ಮ್ಯಾಟರ್ ಅಂಡ್ ಎನರ್ಜಿಯ ಕುರಿತಂತೆ ವಿಸ್ತಾರವಾಗಿ ಹೇಳ್ತಾ ಪ್ರಾಣ ಈ ದೇಹದೊಳಗೆ ಯಾವ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅದು ಉದಾನವಾಗಿದ್ದಾಗ ಏನಾಗುತ್ತೆ ವ್ಯಾನವಾಗಿದ್ದಾಗ ಏನಾಗುತ್ತೆ ಅಪಾನವಾಗಿದ್ದಾಗ ಏನಾಗುತ್ತೆ ಎಲ್ಲವನ್ನೂ ವಿಸ್ತಾರವಾಗಿ ವರ್ಣಿಸ್ತಾ ಪ್ರಾಣಶಕ್ತಿಯ ನಿಯಂತ್ರಣ ಈ ಪ್ರಾಣಶಕ್ತಿ ನನ್ನೊಳಗೆ ಮಾತ್ರ ಅಲ್ಲ ನನ್ನೊಳಗೆ ಇರುವ ಪ್ರಾಣಶಕ್ತಿಯೇ ಕೇಳ್ತಾ ಕುಳಿತಿರುವ ನಿಮ್ಮೊಳಗೂ ಇದೆ ಅಂತ ನಿಮ್ಮೊಳಗಿರುವಂಥ ಅದೇ ಪ್ರಾಣಶಕ್ತಿ ಇಲ್ಲಿರುವಂಥ ಪ್ರತಿ ಜೀವ ಜಂತುಗಳಲ್ಲೂ ಅಡಗಿದೆ ಎನ್ನುವಂಥ ಕಲ್ಪನೆ ಇದೆಯಲ್ಲ ಪ್ರಶ್ನೋಪನಿಷತ್ತಿನ ಆ ಕಲ್ಪನೆ ನನಗೆ ನಿಮಗೆ ಓದಿ ತಿಳ್ಕೊಳ್ಬಹುದು ಅಷ್ಟೇ ಆದರೆ ವಿವೇಕಾನಂದರಿಗೆ ಆವತ್ತು ಆ ನದಿಯ ದಡದಲ್ಲಿ ಅದು ಅರಿವಾಗಿತ್ತು ಅಂತ ಅದು ಎಷ್ಟು ಚೆನ್ನಾಗಿ ಅವರಿಗೆ ರಿಯಲೈಸ್ ಆಯಿತು ಅಂತಂದರೆ ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಮುಂದಕ್ಕೆ ಮತ್ತೆ ಯಾತ್ರೆ ಶುರು ಮಾಡಿದರು ಈ ಬಾರಿ ಸ್ವಾಮಿ ವಿವೇಕಾನಂದರು ಯಾತ್ರೆ ಮಾಡುವಾಗ ಇಂದು ಭಾಳ ದೂರ ಇರಲಿಲ್ಲ ಆದರೆ ಆ ಯಾತ್ರೆ ಎಷ್ಟು ಕಠಿಣವಾಗಿತ್ತು ಅಂತಂದರೆ ಒಂದು ಹಂತಕ್ಕೆ ಹೋಗಿ ಸ್ವಾಮೀಜಿ ಹಸಿವಿನಿಂದ ಕುಸಿದು ಬಿದ್ದರು ಫೇಂಟ್ ಆಗೋದ್ರು ಅವರಿಗೆ ಹೇಳಲಿಕ್ಕೂ ಆಗದೇ ಇರುವಂಥ ಸ್ಥಿತಿ ಮುಂದೇನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೇ ಒಬ್ಬರು ಮುಸ್ಲಿಂ ಫಕೀರ್ರಿದ್ದರು ಜುಲ್ಫಿಕರ್ ಅಲಿ ಅಂತ ಆ ಮುಸ್ಲಿಂ ಫಕೀರರು ಸ್ವಾಮೀಜಿಯ ಈ ಸ್ಥಿತಿಯನ್ನು ನೋಡಿದರು ಕೊಡ್ಲಿಕ್ಕೆ ಅವ್ರ ಹತ್ರವೂ ಕೂಡ ಏನೂ ಇರಲಿಲ್ಲ ಒಂದು ಸೌತೆಕಾಯಿ ಇತ್ತು ಆ ಸೌತೆಕಾಯಿಯನ್ನು ಅವರು ಹೆಚ್ಚಿ ಸ್ವಾಮೀಜಿ ಹತ್ರ ತಂದಿಟ್ಟರೆ ಸ್ವಾಮೀಜಿ ಹೇಳಿದರು ನನಗೆ ತಿನ್ನಲಿಕ್ಕೂ ಆಗ್ತಿಲ್ಲ ಬಾಯಿಗೆ ಹಾಕ್ತೀರಾ ಆ ಮುಸ್ಲಿಂ ಫಕೀರ್ ಹೇಳಿದರು ನಾನು ಮುಸ್ಲಿಮು ಸ್ವಾಮೀಜಿ ಹೇಳಿದರು ನಾನು ಸನ್ಯಾಸಿ ನನಗೆ ಅವೆಲ್ಲ ಯಾವುದೂ ಇಲ್ಲ ನೀವು ಹಾಕಿ ಅಂತ ಅವ್ರು ಬಾಯಿಗೆ ಹಾಕಿದ್ರು ಸ್ವಾಮೀಜಿ ಭಾಳ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿ ಆಲ್ಮೋಡಕ್ಕೆ ಹೋದರು ಆಲ್ಮೋಡಾದ ಹೇಳೋಕ್ಕಿಂತ ಮುಂಚೆ ಸ್ವಾಮೀಜಿಯವರ ಒಂದು ಅದ್ಭುತವಾದ ಗುಣವನ್ನು ಇಲ್ಲಿ ಹೇಳಬೇಕು ಮುಂದೆ ಸ್ವಾಮೀಜಿ ವರ್ಲ್ಡ್ ಫೇಮಸ್ ವ್ಯಕ್ತಿಯಾಗಿ ಬಂದ್ರಲ್ಲ ಅವರು ಆ ಬಾರಿ ಆಲ್ಮೋಡಕ್ಕೆ ಹೋಗಲಿಕ್ಕೆ ಅಂತ ಬಂದಾಗ ದೊಡ್ಡ ಯಾತ್ರೆ ಅವರಿಗೋಸ್ಕರ ಮಾಡಿದರು ಜಗತ್ತಿನಲ್ಲಿ ಹಿಂದೂ ಧರ್ಮದ ಈ ತತ್ವವನ್ನು ಸಾರಿ ಬಂದಂಥ ಸ್ವಾಮಿ ವಿವೇಕಾನಂದರ ಸ್ವಾಗತ ಅಂದರೆ ಏನು ಕಡಿಮೆ ಏನು ಸ್ವಾಮಿ ವಿವೇಕಾನಂದರು ಅತ್ಯಂತ ಪ್ರೀತಿಯಿಂದ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಈ ಮುಸ್ಲಿಂ ಫಕೀರಿಗೆ ತಾನು ತಿನ್ನಿಸಿದ ಈ ಸೌತೆಕಾಯಿ ನೆನಪಿಲ್ಲ ಅವರಿಗೆ ಈ ವ್ಯಕ್ತಿ ಯಾರೋ ದೊಡ್ಡವರು ಇರಬೇಕು ಅಂತ ಅವ್ರು ಸುಮ್ಮನಾದರೆ ವಿವೇಕಾನಂದರು ಆ ಮುಸ್ಲಿಂ ಫಕೀರನ್ನು ಗುರುತಿಸಿ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ ಹಳೆಯ ಘಟನೆಯನ್ನೆಲ್ಲ ನೆನಪಿಸಿ ಅವರಿಗೆ ಒಂದಷ್ಟು ಹಣವನ್ನು ಕೈಗಿತ್ತು ಸ್ವಾಮಿ ವಿವೇಕಾನಂದರು ಅಲ್ಮೋಡಕ್ಕೆ ಹೋದರು ಹೀಗೆ ಸ್ವಾಮಿ ವಿವೇಕಾನಂದರು ಅಲ್ಮೋಡಾದಲ್ಲಿ ಹೋಗಿ ಬದ್ರಿ ಶಾ ಅಂತ ಒಬ್ಬರ ಮನೆಯಲ್ಲಿದ್ದರು ಅಲ್ಲಿಂದ ಮತ್ತೆ ಸ್ವಾಮಿ ವಿವೇಕಾನಂದರು ಆ ಬದ್ರಿ ಶಾ ಅವರ ಪ್ರಯತ್ನದಿಂದಾಗಿ ಪಕ್ಕದಲ್ಲಿರುವಂಥ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಯ ಗುಹೆಯಲ್ಲಿ ತೀವ್ರತರವಾದ ಕಠಿಣವಾದ ಆಧ್ಯಾತ್ಮಿಕ ಸಾಧನೆಗೆ ನಿರತವಾದರು ಮಿತ್ರ ಕಠಿಣವಾದ ಆಧ್ಯಾತ್ಮಿಕ ಸಾಧನೆ ಸ್ವಾಮಿ ವಿವೇಕಾನಂದರದು ಹೇಗಿತ್ತು ಅಂತಂದರೆ ಅನೇಕ ದಿನಗಳ ಕಾಲ ಅವರಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗದೇ ಇರೋ ಥರ ಸ್ವಾಮೀಜಿ ಆ ಹಳ್ಳಿಯಲ್ಲಿ ತಮ್ಮ ಸಾಧನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಗ್ನರಾದರು ಹೀಗೆ ಸ್ವಾಮಿ ವಿವೇಕಾನಂದರು ಆ ಸಾಧನೆಯಲ್ಲಿ ಮಗ್ನರಾಗಿರುವ ಹೊತ್ತಿನಲ್ಲಿ ಅವರು ಹೇಗೆ ಪ್ರಭಾವಿಯಾಗಿ ಬಂದರು ಅಂತಂದರೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಆಧ್ಯಾತ್ಮದ ಜ್ಞಾನವನ್ನು ಪಡ್ಕೊಂಡಾಗ ಯಾವ ತೇಜಸ್ಸು ಮುಖದಲ್ಲಿ ಮಿರಮಿರ ಮಿಂಚುತ್ತೋ ಆ ಮಿಂಚು ಅವರ ಮುಖದಲ್ಲಿ ಕಾಣ್ತಿತ್ತು ಯೂಶ್ವಲಾಗಿ ಆಧ್ಯಾತ್ಮದ ಆ ತುದಿಯ ಜ್ಞಾನ ಸಿಕ್ಕಿದ್ರೆ ಅಲ್ಲಿಗೆ ಮುಗಿಬೇಕಲ್ಲ ಸ್ವಾಮಿ ವಿವೇಕಾನಂದರು ಬುದ್ಧನಂತೆ ಆ ಆಧ್ಯಾತ್ಮ ಸಾಧನೆಯ ಕೊನೆಯ ಹಂತದಲ್ಲಿ ಸಮಾಜದ ಉದ್ಧಾರಕ್ಕೋಸ್ಕರ ನಾನು ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ನಿಶ್ಚಯವನ್ನು ತೆಗೆದುಕೊಂಡು ಮರಳಿ ಬಂದರು ಮರಳಿ ಬಂದ ತಕ್ಷಣ ಸ್ವಾಮಿ ವಿವೇಕಾನಂದರಿಗೆ ಒಂದು ಕೆಟ್ಟ ಸುದ್ದಿ ಕಾದಿತ್ತು ಅವರ ತಂಗಿ ಸೂಸೈಡ್ ಮಾಡಿಕೊಂಡಿದ್ರು ತಮ್ಮ ಊರಿನಲ್ಲಿ ಸ್ವಾಮಿ ವಿವೇಕಾನಂದರೊಮ್ಮೆ ಮಾತಾಡ್ತಾ ಹೇಳ್ತಾರೆ ದತ್ತ ಫ್ಯಾಮಿಲಿ ಹೇಗೆ ಅಂತಂದರೆ ಎಕ್ಸೆಂಟ್ರಿಕ್
ಮಾಡ್ಕೊಂಡ್ರೆ ಸೂಸೈಡ್ ಮಾಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಕಾರ್ಯವನ್ನು ಸಾಧಿಸುತ್ತೆ ಅಂತ. ಸ್ವಾಮೀಜಿ ಅಂಥ ಕಾರ್ಯ ಸಾಧನೆಗೆ ತಮ್ಮಂತ ತೊಡಗಿಸ್ಕೊಂಡು ಬಂದರು. ಇದಾದ್ಮೇಲೆ ಸ್ವಾಮಿ ವಿವೇಕಾನಂದರು ಒಂದು ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿ ಯಾರಿರ್ತಾರೆ ಅಂದರೆ ಒಬ್ಬ ಸ್ಕೂಲ್ ಮಾಸ್ಟ್ರು. ಆ ಸ್ಕೂಲ್ ಮಾಸ್ಟ್ರು ವೈಶ್ಯ ಕಮ್ಯುನಿಟಿಗೆ ಸೇರಿದವರು, ಆದರೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ. ಸ್ವಾಮೀಜಿ ಅವ್ರ ಜೊತೆ ಮಾತನಾಡಲಿಕ್ಕೆ ಅಂತ ಕೂತ್ಕೋತಾರೆ. ಮಾತಾಡ್ತಾ ಮಾತಾಡ್ತಾ ಸ್ವಾಮಿ ವಿವೇಕಾನಂದರ ಪ್ರಕಾಂಡ ಪಾಂಡಿತ್ಯವನ್ನು ನೋಡಿ ಆ ಮನುಷ್ಯ ಮಾರು ಹೋಗ್ತಾನೆ. ಒಂದು ಸಲ ಅಂತೂ ಒಂದಷ್ಟು ಕ್ರಿಶ್ಚಿಯನ್ ಪಾದ್ರಿಗಳು ಅಲ್ಲಿಗೆ ಬಂದು ಸ್ವಾಮಿ ವಿವೇಕಾನಂದರೊಂದಿಗೆ ಚರ್ಚೆಗೆ ಅಂತ ಕೂತ್ಕೊಳ್ತಾರೆ. ಬೈಬಲ್ನಲ್ಲಿರುವಂಥ ತಪ್ಪು ಅಂಶಗಳನ್ನು, ಕೆಡುಕುಗಳನ್ನು ಸ್ವಾಮಿ ವಿವೇಕಾನಂದರು ಪೂರ್ಣ ಪ್ರಮಾಣದಲ್ಲಿ ಅವರ ಎದುರುಗಡೆ ಹೇಗೆ ಝಾಡಿಸ್ತಾರೆ ಅಂತಂದರೆ ಆ ಪಾದ್ರಿಗಳು ಉತ್ತರ ಕೊಡಲಿಕ್ಕಾಗದೆ ಎದ್ದೋಗ್ಬಿಡ್ತಾರೆ. ಸ್ವಾಮಿ ವಿವೇಕಾನಂದರು ತಮ್ಮ ಹೋಸ್ಟ್ ಆಗಿದ್ದಂಥ ಮೇಷ್ಟಿಗೆ ಕೈ ಮುಗಿದು, ದಯವಿಟ್ಟು ಕ್ಷಮಿಸಿ, ನಾನು ಏನು ಮಾಡಲಿ, ನಿಮ್ಮ ಮನೇಲಿ ಕೂತ್ಕೊಂಡು ಹಿಂಗೆ ಮಾತಾಡಬೇಕಾಯಿತು ಅಂತ ಹೇಳ್ತಾರೆ ನಿಜ. ಆದರೆ ಆ ಸ್ಕೂಲ್ ಮೇಷ್ಟ್ರು ಎಷ್ಟರ ಮಟ್ಟಿಗೆ ಪ್ರಭಾವಿತರಾಗ್ತಾರೆ ಅಂದರೆ ಮುಂದೆ ವಿವೇಕಾನಂದರಿಂದ ಹಿಂದೂ ಧರ್ಮದ ಆಚರಣೆಗಳನ್ನು ಮತ್ತೆ ಕಲಿತು ತಾವು ಅದಕ್ಕೆ ತಕ್ಕಂತೆ ಬದುಕುವಂಥ ಪ್ರಯತ್ನ ಮಾಡ್ತಾರೆ. ವಿವೇಕಾನಂದರು ಈ ಥರ ಮತಾಂತರಗೊಂಡಿದ್ದಂಥ ಒಬ್ಬ ಕ್ರಿಶ್ಚಿಯನ್ನನ್ನು ಮರಳಿ ಮಾತೃ ಧರ್ಮಕ್ಕೆ ಕರ್ಕೊಂಡು ಬಂದಂಥ ಉದಾಹರಣೆ ನಮಗೆ ಇಲ್ಲಿ ಕಂಡು ಬರುತ್ತೆ. ಮಿತ್ರೆ, ಮತ್ತೆ ಮುಂದಿನ ಬಿರುಗಾಳಿ ಸಂತದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ.